ಬಗ್ಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ರಾಜ್ಯದ ಏನೇ ಇದ್ದಿದ್ರು ನಾವು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಂಪೂರ್ಣ ಇದಿರುತ್ತೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, 2 ವರ್ಷ ಒಳ್ಳೆ ರೀತಿ ಕೆಲಸ ಮಾಡಿ ರಾಜ್ಯದ ಜನತೆ ಇವತ್ತು ಪ್ರವಾಹ ಇರ್ಬೋದು ಅಥವಾ ಕೋವಿಡ್ ಕೊರೋನಾದಿರ್ಬೋದು ಇದನ್ನೆಲ್ಲ ಎದುರಿಸುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾನು. ಸರ್ ನನಗೆ ಗೊತ್ತಿಲ್ಲ ಸರ್, ನಾವು ನೋಡಿ ಸರ್ ಅಭಿವೃದ್ಧಿ ನನಗೆ ಬೇಕಿಲ್ಲ. ನನಗೆ ಒಂದು ನಿಮಿಷ ಹೇಳ್ತೀನಿ, ಇವತ್ತು ಈ ಸಂಕಷ್ಟದಲ್ಲಿ ರಾಜ್ಯ ಇದೆ. ನಾನು ಯಡಿಯೂರಪ್ಪನ ಇದ್ದಲ್ಲ ಅವ್ರು ದರಣಿ ಮಾಡ್ತೀನಿ ಅಂತ ಹೋಗಿ ಹೇಳಿದೆ. ಸರ್ ಏನಾದ್ರು ಇರಲಿ, ನಮ್ಮ ಕೆಲಸ ಬೇಕಾದ್ರೆ ನಿಂತೋಲಿ, ಇವತ್ತು ನಮ್ಮ ಜನ ಉಳಿಸ್ಕೊಳ್ಳೋಣ ಫಸ್ಟ್ ಪ್ರಿಯಾರಿಟಿ. ಆಮೇಲೆ ಪ್ರವಾಹ ಪೀಡಿತ ಇದೆ, ಅಲ್ಲಿ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವೆರಡು ಕಾರ್ಯಕ್ರಮನ ಮಾಡಲಿ, ಆಮೇಲೆ ಅಭಿವೃದ್ಧಿದು ಇವೆಲ್ಲ ಆಮೇಲೆ ನೋಡ್ಕೊಂಡು ಇದ್ದರೆ ಮಾಡಿಕೊಡ್ಲಿ, ನನಗೆ ಬೇಡ. ಅಂದರೆ ನನಗೆ ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ರಾಜ್ಯದಲ್ಲಿ ಇವತ್ತು 3ನೇ ಅಲೆ ಬರ್ತಾ ಇದೆ. ಆ 3ನೇ ಅಲೆ ಈಗಲೇ ಸರ್ಕಾರ ಸಮಗ್ರ ಚಿಂತನೆ ಮಾಡಿ ಇದು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಆ ಪ್ರವಾಹ ಪೀಡಿತ ಕೆಲವು ಕಡೆ ನಮ್ಮಲ್ಲೂ ನಮ್ಮ ಜಿಲ್ಲೆಯಲ್ಲೂ ಇದೆ, ರಾಜ್ಯದಲ್ಲಿ 13 ಜಿಲ್ಲೆಯಲ್ಲಿ ಇದೆ. ಅಲ್ಲೆಲ್ಲ ಕೂಡಲೇ ಅದನ್ನು ಮನೆ ಬಿದ್ದೋಗಿರೋರಿರ್ಬೋದು, ಕೆಲವು ಏನು ತೊಂದರೆಯಲ್ಲಿದ್ದಾರೆ ಅವರಿಗೆಲ್ಲ ಇವತ್ತು ನೆರವಾಗಲಿ ಅಂತ ಸರ್ಕಾರನ ನಾನು ಕೋರ್ತೀನಿ.